ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಎಪ್ಪತ್ತೆರಡು ಈ ರೀತಿಯಲ್ಲಿ ಕುಟುಂಬದ ಯಜಮಾನಿಕೆಯು ಅದರ ಪಾಲನೆಯಲ್ಲಿರುವವರ ಒಳಿತನ್ನು ಮಾರ್ಗದರ್ಶನ ಮತ್ತು ಸಮಾಲೋಚನೆ ಮುಂತಾದವುಗಳ ಮೂಲಕ ಹಾಗೂ ಅವರಿಗೆ ಅಗತ್ಯವಾದ ವಸ್ತುಗಳನ್ನು ಒದಗಿಸಿಕೊಡುವುದರ ಮೂಲಕ ಸಾಧಿಸುತ್ತದೆ ಮತ್ತು ಬಲತ್ಕಾರಗಳಿಂದ ದೂರ ಉಳಿಯುತ್ತದೆ ಅಂತಹ ಪತಿಯಲ್ಲಿನ ಪ್ರೀತಿಯ ಉತ್ಸಾಹವು ಆತನ ಹೆಂಡತಿಯ ಇಷ್ಟ ಮತ್ತು ಇಷ್ಟ ಇಲ್ಲದಿರುವಿಕೆಗಳನ್ನು ಮತ್ತು ಆಕೆಯ ಸೂಕ್ತ ರೀತಿಯ ಬುದ್ಧಿಮಾತುಗಳನ್ನು ನಿರ್ಲಕ್ಷಿಸುವುದಿಲ್ಲ ಪರಿಪೂರ್ಣನಾಗಿದ್ದ ಆದಾಮನು ಮಾನವತ್ವಕ್ಕೆ ಬೇಕಾದ ಎಲ್ಲ ಗುಣವನ್ನು ಹೊಂದಿರುವಾಗಲೂ ಅವಳ ವಿಭಜನೆಯು ಈ ಕೆಲವು ಗುಣಗಳಿಂದ ಬೇರ್ಪಡುವಿಕೆಯಂತಿತ್ತು ಎಂಬ ಸತ್ಯವನ್ನು ಆತನು ಗ್ರಹಿಸುವನಾಗಿದ್ದನು ಮನಸ್ಸಿನ ಮತ್ತು ದೇಹದ ಶಕ್ತಿಗಳು ದೇವರ ವ್ಯವಸ್ಥೆಗಳಿಗೆ ಅನುಸಾರವಾಗಿ ನೆಲೆಗೊಂಡಿದ್ದು ಆತನನ್ನು ಕುಟುಂಬದ ಯಜಮಾನನನ್ನಾಗಿ ನೇಮಿಸಿದ್ದಾಗಿಯೂ ವಿಶೇಷವಾಗಿ ಸ್ತ್ರೀಯು ಹೊಂದಿರುವ ಕೆಲವೊಂದು ಗುಣಲಕ್ಷಣಗಳು ಇವೆ ಎಂಬುದನ್ನು ಸಹ ಆತನು ಗ್ರಹಿಸಿಕೊಂಡಿರುತ್ತಾನೆ ಪ್ರೀತಿಯ ಚೈತನ್ಯಕ್ಕೆ ಸೇರಿರುವ ನಮ್ರತೆಯ ಸೃಷ್ಟಿಕರ್ತನು ಸ್ತ್ರೀಯರಲ್ಲಿ ಸ್ತ್ರೀಯರಿಗೆ ಹಂಚಿಕೊಟ್ಟಿರುವ ಗುಣಲಕ್ಷಣವೆಂದು ಮಾನ್ಯ ಮಾಡಲು ಆತನು ದೃಷ್ಟಿಹೀನನಾಗಿ ಹಿಂಜರಿಯುವುದಿಲ್ಲ ಮತ್ತು ನನ್ನ ಹೃದಯ ಮತ್ತು ಬುದ್ಧಿಯ ಸ್ವಂತ ಗುಣಲಕ್ಷಣಗಳು ವಿಶೇಷವಾಗಿ ಸ್ತ್ರೀಯು ಸ್ವಾಭಾವಿಕವಾಗಿ ಹೊಂದಿರುವ ಕೆಲವೊಂದು ಗುಣಲಕ್ಷಣಗಳಿಗಿಂತ ಅನುಬಂಧಿತವಾಗಿ ಅನುಬಂಧಿತವಾಗಬೇಕಾಗಿದೆ ಎಂಬುದನ್ನು ಆತನು ಗ್ರಹಿಸುತ್ತಾನೆ ಆದುದರಿಂದ ತನ್ನಲ್ಲಿರುವ ಸ್ವಾಸ್ಥ್ಯ ಮನಸ್ಸಿನ ಅನುಪಾತಕ್ಕನುಸಾರವಾಗಿ ತನ್ನ ಪತ್ನಿಯನ್ನು ಆಕೆಯ ಸಹಕಾರವನ್ನು ಆಕೆಯ ದೃಷ್ಟಿಕೋನವನ್ನು ಆಕೆಯ ಸಹಾನುಭೂತಿಯನ್ನು ಆಕೆಯ ಪ್ರೇಮವನ್ನು ಆತನು ಬಯಸುತ್ತಾನೆ ಮತ್ತು ಅವುಗಳನ್ನು ಅತಿಯಾಗಿ ಮೆಚ್ಚಿಕೊಳ್ಳುತ್ತಾನೆ ಪತ್ನಿಯ ಸಮಾಲೋಚನೆಯನ್ನು ಬಯಸುವುದೆಂದರೆ ಎಲ್ಲ ಪ್ರಕರಣಗಳಲ್ಲಿ ಆಕೆಯ ಅಭಿಪ್ರಾಯಕ್ಕೆ ವಿಧೇಯನಾಗುವುದು ಎಂಬ ಅರ್ಥವಲ್ಲ ಪತಿಯು ಪ್ರತಿಯೊಂದನ್ನು ಅಳೆದು ಸಮತೋಲನಗೊಳಿಸಿದ ನಂತರವೇ ಅದನ್ನು ಪರಿಗಣನೆಗೆ ನಿರ್ಧರಿಸಬೇಕು ತನ್ನ ಪತ್ನಿಯ ಮನೋಭಿಪ್ರಾಯಕ್ಕೆ ಸಮರ್ಪಕವಾದ ಯಥೋಚಿತವಾದ ಪರಲೋಪ ಪರೋಪಕಾರಿಯಾದ ಅರ್ಥ ವಿವರಣೆಯನ್ನು ಕಂಡುಕೊಳ್ಳಬೇಕು ಯಜಮಾನಿಯ ಜವಾಬ್ದಾರಿಯು ಪತಿಯ ಮೇಲಿನ ಪತಿಯ ಮೇಲಿದೆ ಮತ್ತು ಆತನು ಅದರಿಂದ ತಪ್ಪಿಸಿಕೊಳ್ಳಕೂಡದು ಅದು ದೇವರಿಂದ ಹೋರಿಸಲ್ಪಟ್ಟಿದ್ದು ಆತನ ಮನೆವಾರ್ಥಿಯ ಭಾಗವೂ ಆಗಿದ್ದು ಅದಕ್ಕೆ ಆತನು ಕೆಲವು ಸಂದರ್ಭಗಳಲ್ಲಿ ಲೆಕ್ಕ ಕೊಡಬೇಕಾಗುತ್ತದೆ ಅದರಂತೆ ನೂತನ ಸೃಷ್ಟಿಯಾದ ಮತ್ತು ಕರ್ತನಲ್ಲಿ ವಿವಾಹಗೊಂಡ ಪತ್ನಿಯೂ ಸಹ ಸೂಕ್ತವಾದ ನಿರ್ಧಾರವನ್ನು ಕೈಗೊಂಡು ಉತ್ತಮ ಜೋಡಿಯಾಗಿರುವುದರಿಂದ ತನ್ನ ಕರ್ತವ್ಯ ಮತ್ತು ಜವಾಬ್ದಾರಿಗಳ ಬಗ್ಗೆ ಮಾನವ ಸ್ವಭಾವಕ್ಕನುಸಾರವಾದ ತನ್ನ ಸ್ವ ಸ್ಥಾನಮಾನವನ್ನು ಗ್ರಹಿಸಿಕೊಳ್ಳುವಲ್ಲಿ ಆಕೆಗೆ ಕಿಂಚಿತ್ತು ತೊಂದರೆಯಾಗಕೂಡದು ಪತ್ನಿಯು ತನ್ನ ಪತಿಯನ್ನು ಗೌರವಿಸುವುದನ್ನು ನೋಡಿಕೊಳ್ಳಲಿ ಎಂದು ಅಪೋಸ್ತಲನ್ನು ಹೇಳುತ್ತಾನೆ ಆಕೆಯು ತನ್ನ ಪತಿಗೆ ಗೌರವ ತೋರುವಲ್ಲಿ ಕೊರತೆ ಉಳ್ಳವಳಾಗಿದ್ದಾಳೆ ಎಂದು ಹೊರಗಿನವರಿಂದ ಬುದ್ಧಿ ಹೇಳಿಸಿಕೊಳ್ಳುವವರಿಗೆ ಅಥವಾ ತನ್ನ ಪತಿಯೇ ಆಕೆಯು ವಿವಾಹದಲ್ಲಿನ ಒಡಂಬಡಿಕೆ ಅನುಸಾರವಾದ ಮತ್ತು ದೇವರ ವಾಕ್ಯಗಳಿಗೆ ಹೇಳಿರುವ ಪತ್ನಿಯ ಕರ್ತವ್ಯಗಳಿಗನುಸಾರವಾದ ಸೂಕ್ತ ಗೌರವವನ್ನು ತನಗೆ ನೀಡುತ್ತಿಲ್ಲವೆಂದು ಸೂಚಿಸುವವರೆಗೆ ಆಕೆ ಕಾಯದಿರಲಿ ಇದಕ್ಕೆ ವ್ಯತಿರಿಕ್ತವಾಗಿ ಪತ್ನಿಯ ಕರ್ತವ್ಯ ಮತ್ತು ಜವಾಬ್ದಾರಿಗಳೆಂದರೆ ನೋಡುವಲ್ಲಿ ಆಕೆಯು ತನ್ನ ಪತಿಯನ್ನು ಗೌರವಿಸುವುದನ್ನು ಮತ್ತು ವಿವಾಹದಲ್ಲಿ ನೀಡಿದ ದೇವರ ವಾಕ್ಯಗಳಿಗನುಸಾರವಾದ ಪ್ರಮಾಣ ವಚನಗಳಿಗೆ ಕೊರತೆಯಾಗದಂತೆ ನೋಡಿಕೊಳ್ಳಲಿ ಲೋಕಕ್ಕನುಸಾರ ಮತ್ತು ಮಾನವ ವಿಚಾರಗಳಲ್ಲಿ ಅವುಗಳಿಗೆ ಯಾವುದೇ ಅರ್ಥವಲ್ಲ ಅರ್ಥದಲ್ಲಾದರೂ ಸರಿ ಗಂಡನನ್ನು ಗೌರವಿಸುವುದು ಅಂದರೆ ಹೆಚ್ಚಾಗಿ ಜೀವನದ ಎಲ್ಲ ವ್ಯವಹಾರಗಳಿಗೆ ನಿಜವಾಗಿಯೂ ಪ್ರವೇಶಿಸುವುದು ಇದು ಎಲ್ಲ ಕ್ರಿಯೆ ಮತ್ತು ಕ್ರಿಯೆ ಮಾತು ಮತ್ತು ಆಲೋಚನೆಗಳನ್ನು ಮನೆಯ ಮತ್ತು ಅದರ ಹಿತಕ್ಕನುಸಾರವಾಗಿ ಸ್ಪಂದಿಸುತ್ತದೆ ಮತ್ತು ಪ್ರಭಾವ ಬೀರುತ್ತದೆ ಅಪೋಸ್ತಲನಾದ ಪೇತ್ರನು ಇದೇ ವಿಷಯವನ್ನು ಹೆಚ್ಚು ಕಡಿಮೆ ಅದೇ ರೀತಿಯ ಮಾತುಗಳಿಂದ ಈ ರೀತಿಯಲ್ಲಿ ನಮ್ಮ ಗಮನ ಸೆಳೆಯುತ್ತಾನೆ ಸ್ತ್ರೀಯರೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರ್ರಿ ಸಾತ್ವಿಕವಾದ ಶಾಂತ ಮನಸ್ಸು ಎಂಬ ಒಳಗಣ ಭೂಷಣವೇ ನಿಮ್ಮ ಅಲಂಕಾರವಾಗಿರಲಿ ಇದು ಶಾಶ್ವತವಾದದ್ದರು ಶಾಶ್ವತವಾದದ್ದು ದೇವರ ಸೃಷ್ಟಿಗೆ ಬಹು ಬೆಲೆ ಉಳ್ಳದ್ದು ಆಗಿದೆ ಪೂರ್ವಕಾಲದಲ್ಲಿ ದೇವರ ಮೇಲೆ ನಿರೀಕ್ಷೆ ಇಟ್ಟು ಭಕ್ತ ಭಕ್ತೆಯ ರಾಧಾ ಸ್ತ್ರೀಯರು ಸಹ ಹೀಗೆಯೇ ತಮ್ಮನ್ನು ಅಲಂಕರಿಸಿಕೊಂಡರು ಅವರು ತಮ್ಮ ತಮ್ಮ ಗಂಡಂದರಿಗೆ ಅಧೀನರಾಗಿದ್ದು ಯಾವ ಭೀತಿಗೂ ಗಾಬರಿ ಪಡದೆ ಒಳ್ಳೆಯದನ್ನೇ ಮಾಡುವವರಾಗಿದ್ದರು ಸಾರಳು ಹಾಗೆಯೇ ಬ್ರಾಹ್ಮಣಿಗೆ ವಿಧೆಯಳಾಗಿದ್ದಳು ಅವನನ್ನು ಯಜಮಾನ ಎಂದು ಕರೆದಳು ಒಂದು ಪೇತ್ರ ಮೂರನೇ ಧ್ಯೇಯ ಒಂದರಿಂದ ಆರನೇ ವಚನ ಹೇಗೆ ಪುರುಷನು ತನ್ನ ಪತ್ನಿಯನ್ನು ಗೌರವಿಸುವುದರಿಂದ ತನ್ನನ್ನೇ ಗೌರವಿಸಿಕೊಳ್ಳುತ್ತಾನೆಯೋ ಹಾಗೆಯೇ ತನ್ನ ಗಂಡನನ್ನು ಗೌರವಿಸುವ ಸ್ತ್ರೀಯು ತನ್ನನ್ನೇ ಗೌರವಿಸಿಕೊಳ್ಳುತ್ತಾಳೆ ಗಂಡನನ್ನು ತನ್ನ ಒಡೆಯ ಯಜಮಾನ ಮನೆಯ ಅಧಿಪತಿ ಎಂದು ಕರೆಯುವ ಕರೆಯುವುದು ಗುಲಾಮಗಿರಿ ಎನಿಸದು ಯಾಕೆಂದರೆ ಸಭೆಯು ಕರ್ತನ ದಾಸ್ಯ ಸ್ಥಾನವನ್ನು ಅಲಂಕರಿಸುವುದಿಲ್ಲ ಅಥವಾ ದಾಸತ್ವದ ಹೆದರಿಕೆಯನ್ನು ಉಂಟು ಮಾಡುವುದಿಲ್ಲ ಆದರೆ ಅದು ಕರ್ತನಿಗೆ ಪ್ರೀತಿಭರಿತವಾದ ಗೌರವ ಮತ್ತು ಭಕ್ತಿಯನ್ನು ತೋರುತ್ತದೆ ಇದುವೇ ತಕ್ಕ ಉದಾಹರಣೆಯಾಗಿದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ